ಸಾರ್ಥಕ ಜೀವನಕ್ಕಾಗಿ. ಶುಭೋದಯ. ಜೀವನದಲ್ಲಿ ಮಕ್ಕಳಿಗಾಗಿ ಯಾವ ಆಸ್ತಿಯನ್ನು ಮಾಡಬೇಕು? ರಿಯಲ್ ಪ್ರಾಪರ್ಟಿ, ಸತ್ಯವಾದ ಆಸ್ತಿ. ಬಹಳಷ್ಟು ಜನರಿಗೆ ತಮ್ಮ ಜೀವಿತಾವಧಿಯಲ್ಲಿ ತಾವು ಎಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ, ತಮ್ಮ ಮಕ್ಕಳಿಗೆ ಆ ಕಷ್ಟ ಬರಬಾರದೆಂಬುದೇ ಎಲ್ಲ ಗೃಹಸ್ಥಿಗಳ ಧ್ಯೇಯವಾಗಿರುತ್ತೆ. ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ತಮಗಾಗಿ ಏನೂ ಮಾಡದಿದ್ದರೂ ಪರವಾಗಿಲ್ಲ, ತಮ್ಮ ಮಕ್ಕಳಿಗೆ ಒಂದಷ್ಟು ಆಸ್ತಿಯನ್ನು ಮಾಡಬೇಕು ಅನ್ನುವಂತಹ ಇಚ್ಛೆಯನ್ನು ಹೊಂದಿರುತ್ತಾರೆ. ಆದರೆ ಒಂದು ಸಲ ಆಲೋಚಿಸಿ, ಯಾವುದನ್ನು ನಿಮ್ಮ ಮಕ್ಕಳಿಗೆ ನೀವು ಪ್ರಾಪರ್ಟಿಯನ್ನಾಗಿ ಆಸ್ತಿಯನ್ನಾಗಿ ಮಾಡಿದರೆ ಆ ಆಸ್ತಿ ನಿಮ್ಮ ಮಕ್ಕಳನ್ನು ರಕ್ಷಿಸಬಹುದು. ನಾವು ಬಹಳಷ್ಟು ಜನ ಅಂದುಕೊಳ್ತೇವೆ, ಮಕ್ಕಳ ಹೆಸರಲ್ಲಿ ಒಂದಷ್ಟು ಹಣ, ಮಕ್ಕಳ ಹೆಸರಲ್ಲಿ ಒಂದಷ್ಟು ಮನೆ, ಮಕ್ಕಳ ಹೆಸರಲ್ಲಿ ಒಂದಷ್ಟು ಬಂಗಾರ, ಮಕ್ಕಳ ಹೆಸರಲ್ಲಿ ಒಂದಷ್ಟು ಸೈಟ್ಗಳನ್ನು ಮಾಡಿ ಇಟ್ಟರೆ ಬಹುಶಃ ಮಕ್ಕಳು ಸುರಕ್ಷಿತವಾಗಿರುತ್ತಾರೆ. ಒಂದು ಸಲ ಆಲೋಚನೆ ಮಾಡಿ, ನೀವು ಕಷ್ಟಪಟ್ಟು ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಾಗಿ ನಿಮ್ಮ ಜೀವವನ್ನ, ನಿಮ್ಮ ಜೀವನವನ್ನ, ನಿಮ್ಮ ಆಯುಷ್ಯವನ್ನ, ನಿಮ್ಮ ಸಂತೋಷ ಸಮಯಗಳೆಲ್ಲವನ್ನ ಮುಡಿಪಾಗಿಡುತ್ತೀರಿ ನಿಜ. ಆದರೆ ನೀವು ಮಾಡಿರುವ ಆಸ್ತಿ ಯಾವುದು ಇದೆಯೋ ಅದು ನಿಮ್ಮ ಮಕ್ಕಳನ್ನ ಸಂರಕ್ಷಿಸಬಲ್ಲದೆ. ನೀವು ರಕ್ಷಿಸುವ ಅಥವಾ ನೀವು ಮಾಡುವ ಆಸ್ತಿ ಎಲ್ಲವೂ ಕೂಡ ನಿಮ್ಮ ಮಕ್ಕಳಿಗೆ ಸಹಯೋಗ ಕೊಡಬಲ್ಲದೆ ಹೊರತಾಗಿ ಸಂರಕ್ಷಣೆ ಕೊಡಲು ಸಾಧ್ಯವಿಲ್ಲ. ಯಾವುದು ಸಂರಕ್ಷಣೆ ಕೊಡುತ್ತೆ ನಿಮ್ಮ ಮಕ್ಕಳಿಗೆ? ಯಾವುದು ಅಂದ್ರೆ ಬಹಿರಂಗದಲ್ಲಿ ನೀವು ಮಾಡಿರ್ತಕ್ಕಂತಹ ಹೆಸರು, ಕೀರ್ತಿ, ಹಣ, ಆಸ್ತಿ, ಅಂತಸ್ತು, ಅಧಿಕಾರ, ಇದೇನಿದೆ ಇದೆಲ್ಲವೂ ಕೂಡ ಬದುಕಿನ ಸಹಯೋಗ ಸಾಧನೆಗಳಿಗಾಗಿ ಉಪಯೋಗವಾಗಬಹುದು ಹೊರತಾಗಿ ನಿಮ್ಮ ಮಕ್ಕಳಿಗೆ ಒಂದು ಪರಿಸ್ಥಿತಿ ಬಂದಾಗ, ನಿಮ್ಮ ಮಕ್ಕಳಿಗೆ ಒಂದು ಸಂದರ್ಭ ಬಂದಾಗ, ನಿಮ್ಮ ಮಕ್ಕಳು ಒಂದು ಕೆಟ್ಟ ಸ್ಥಿತಿಯಲ್ಲಿ ಇದ್ದಾಗ ಅವರಿಗೆ ಸಹಯೋಗಕ್ಕೆ, ಅವರ ಸಂರಕ್ಷಣೆಗೆ ನಿಲ್ಲುವುದು ಅವರ ಅಂತರ್ಯದಲ್ಲಿ ಇರತಕ್ಕಂತಹ ಸದ್ಗುಣಗಳು, ಸದ್ವಿಚಾರಗಳು, ಸತ್ಕರ್ಮಗಳೇ ಹೊರತಾಗಿ ನೀವು ಮಾಡಿರುವ ಆಸ್ತಿ ಹಣ ಅಂತಸ್ತುಗಳಲ್ಲ. ಅವರಲ್ಲಿ ಇರುವಂಥ ವಿವೇಕ, ಅವರಲ್ಲಿ ಇರುವಂಥ ಜ್ಞಾನ, ಅವರಲ್ಲಿ ಇರುವಂಥ ಒಳ್ಳೆಯ ಸದ್ಗುಣಗಳು, ಅವರಲ್ಲಿ ಇರುವಂಥ ಸದ್ವಿಚಾರಗಳು ಅವರನ್ನು ಸನ್ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗುತ್ತೆ ಮತ್ತು ಅವರನ್ನು ಸಂಪೂರ್ಣವಾಗಿ ಸಂರಕ್ಷಣೆ ಮಾಡುವಲ್ಲಿಯೂ ಕೂಡ. ಹಾಗಾಗಿ ಈಗ ಯೋಚನೆ ಮಾಡಿ, ನಿಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಉತ್ತಮವೋ, ನಿಮ್ಮ ಮಕ್ಕಳೇ ಒಂದು ಜಗತ್ತಿಗೆ ಆಸ್ತಿಯಾಗುವಂತೆ ತಯಾರು ಮಾಡುವುದು ಉತ್ತಮವೋ? ಗೃಹಸ್ಥ ಧರ್ಮ ಅನ್ನುವುದು, ಒಂದು ಸಂಸಾರ ಅನ್ನುವುದು ಜಗತ್ತಿನ ಭವಿಷ್ಯವನ್ನು ರೂಪಿಸುವ ಒಂದೊಂದು ಕಾರ್ಖಾನೆಗಳಂತೆ, ಪ್ರತಿಯೊಂದು ಮನೆಯಲ್ಲಿ ಹುಟ್ಟುವ ಮಗು ಬರೀ ಆ ಮನೆಗೆ ಸೀಮಿತವಾಗಿರದೆ ಅದು ಒಂದು ಸಮಾಜ, ಒಂದು ಧರ್ಮ, ಒಂದು ದೇಶ, ಒಂದು ಜಗತ್ತಿಗೆ ಸಂಬಂಧಪಟ್ಟವನಾಗಿರುತ್ತಾನೆ ಅನ್ನೋದನ್ನು ನಾವು ಮರೆತಿದ್ದೀವಿ. ನನ್ನ ಮಗ, ನನಗೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿಯನ್ನು ನೋಡಿಕೊಂಡ್ರೆ ಸಾಕು ಅನ್ನುವಷ್ಟರ ಮಟ್ಟಿಗೆ ನಾವು ಸ್ವಾರ್ಥದಲ್ಲಿ ಬದಬೇಕಾದ್ರೆ, ಆದರೆ ಯಾವಾಗ ಈ ಜಗತ್ತಿಗೆ, ಈ ಸಮಾಜಕ್ಕೆ, ಧರ್ಮಕ್ಕೆ, ದೇಶಕ್ಕೆ ಅಪಾಯ ಉಂಟಾದಾಗ ನಾನು ಏನು ಕೊಡಬಲ್ಲೆ, ನನ್ನ ಮಗ ಏನು ಮಾಡಬಲ್ಲ ಅನ್ನುವಂಥ ಯೋಚನೆ ಒಂದಷ್ಟು ಕೂಡ ಯಾರಿಗೆ ಇಲ್ಲ ಎಂದ ಮೇಲೆ, ನಿಮಗೆ ಆಪತ್ತು ಬಂದಾಗ, ನಿಮಗೆ ಸಂಕಟ ಬಂದಾಗ, ನಿಮಗೆ ಕೆಟ್ಟ ಪರಿಸ್ಥಿತಿ ಬಂದಾಗ ಈ ಪ್ರಕೃತಿ ಏಕೆ ನಿಮ್ಮ ಬಗ್ಗೆ ಚಿಂತಿಸಬೇಕು? ಪರಮಾತ್ಮನು ಕೂಡ ನಿಮ್ಮ ಬಗ್ಗೆ ಏಕೆ ಚಿಂತಿಸಬೇಕು? ಯಥೇಚ್ಛವಾಗಿ ಬೆಳಕನ್ನು ಇಡೀ ಜಗತ್ತಿಗೆ ಕೊಡುವ ಸೂರ್ಯ, ಚಂದ್ರ, ಜಗತ್ತಿಗೆ ಗಾಳಿಯನ್ನು ಕೊಡ್ತಾ ಇದೆ ಪ್ರಕೃತಿ, ನೀರನ್ನು ಕೊಡ್ತಾ ಇದೆ ನಿಮಗೆ ಉಚಿತವಾಗಿ, ಗಾಳಿ, ಬೆಳಕು, ಅನ್ನ, ನೀರು, ಪ್ರಾಣ ಎಲ್ಲವನ್ನ ಕೊಟ್ಟು ನಿಸ್ವಾರ್ಥವಾಗಿ ನಿಂತಿದೆ, ನಿಮಗಾಗಿ ಎಲ್ಲವೂ ಮಾಡ್ತಾ ಇದೆ. ಆದರೆ ಒಂದು ಸಮಯ ಜಗತ್ತಿಗೆ ಆಪತ್ತು ಬಂದರೆ
ನೀವೇನು ಮಾಡುವಿರಿ? ನೀವು ಅಸಹಾಯಕರಾಗಿ ಇದ್ದರೆ, ನಮಗದು ಸಂಬಂಧಪಟ್ಟಿಲ್ಲದ ಇದ್ದೆ ಅಂತ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ನಮಗಿದು ಯಾವುದು ಸಂಬಂಧ ಇಲ್ಲ. ಈ ಸಮಾಜದ ಗೊಡವೆ, ಧರ್ಮದ ಗೊಡವೆ, ದೇಶದ ಗೊಡವೆ, ಜಗತ್ತಿನ ಗೊಡವೆ, ಪ್ರಕೃತಿಯ ಗೊಡವೆ ನಮಗೆ ಹಾಕಬೇಕು. ನಾನಾಯ್ತು, ನನ್ನ ಮಗ, ನನ್ನ ಆಸ್ತಿ, ನನ್ನ ಅಂತಸ್ತು ಅಂತ ನೀವು ಯೋಚನೆ ಮಾಡಿದಂಗೆ ಒಂದು ವೇಳೆ ಪ್ರಕೃತಿ ಯೋಚನೆ ಮಾಡಿದ್ರೆ ಬಹಳ ಹೊತ್ತು ಬೇಕಾಗಿಲ್ಲ, ಕೇವಲ ಒಂದು ನಿಮಿಷ ಸಾಕು ನಿಮ್ಮ ಪ್ರಾಣಗಳನ್ನು ತೆಗಿಲಿಕ್ಕೆ. ಒಂದು ನಿಮಿಷ ಉಸಿರು ಆಡದೆ ಇರಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅನ್ನೋವಾಗ ಗಾಳಿ, ನೀರು, ಬೆಳಕು, ಅನ್ನ, ಆಹಾರ ಕೊಟ್ಟು ಕಾಪಾಡುವ ಈ ಪ್ರಕೃತಿಯನ್ನ ಏನಾದರೂ ಅದಕ್ಕೆ ನಾವು ಮಾಡಬೇಕಲ್ಲ ಅನ್ನುವಂಥ ಯೋಚನೆ ಇರಬೇಕು. ಏನು ಮಾಡಬೇಕಾಗಿಲ್ಲ. ನಿಮಗೆ ಜನಿಸಿರುವ ಮಕ್ಕಳನ್ನ ಸನ್ಮಾರ್ಗದಲ್ಲಿ, ಸತ್ಕಾರ್ಯದಲ್ಲಿ ಸದಾ ನಡೆಯುವಂತೆ ಸದ್ವಿಚಾರವಂತನನ್ನಾಗಿ ಮಾಡಿದ್ರೆ ಅದೇ ನೀವು ಜಗತ್ತಿಗೆ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿಟ್ಟು ಹೋದಂತೆ. ಆವಾಗ ನಿಜಕ್ಕೂ ಕೂಡ ಅರ್ಥ ಬರುತ್ತೆ ಧನ್ಯೋ ಗೃಹಸ್ಥಾಶ್ರಮ ಅನ್ನುವುದಕ್ಕೆ. ಹಾಗಾಗಿ ಗೃಹಸ್ಥಿಗಳೆಂದು ಹೆಮ್ಮೆ ಪಡಿ, ಅದರಂತೆಯೇ ದೇಶಕ್ಕಾಗಿ, ಜಗತ್ತಿಗಾಗಿ ಸನ್ಮಾರ್ಗ ಸತ್ಕಾರ್ಯವನ್ನು ಮಾಡುವಂತಹ ಮಕ್ಕಳನ್ನು ಬಿಟ್ಟು ಹೋಗಿ. ಆಗ ನಿಜಕ್ಕೂ ನಿಮ್ಮ ಜೀವನವು ಸಾರ್ಥಕ, ನಿಮ್ಮ ಮಕ್ಕಳ ಭವಿಷ್ಯವು ಉಜ್ವಲವಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಧನ್ಯೋ ಗೃಹಸ್ಥಾಶ್ರಮ. ಎಲ್ಲರಿಗೂ ನಮಸ್ಕಾರಗಳು.